ಇವತ್ತು ನೀರಾವರಿ ಬಗ್ಗೆ ಮಾತನಾಡೋದಾದ್ರು, ದೇವೇಗೌಡರು 1973ರಲ್ಲಿ ಯಾವ್ದು ಇಗ್ಲೂರು ಜಲಾಶಯ ಕಟ್ಟತಕ್ಕಂತ ನಿರ್ಧಾರ ಮಾಡಿದ್ರು, ಅದರಿಂದ ಇವತ್ತು ನಾವು ಚನ್ನಪಟ್ಟಣದ ಕೆರೆಗಳಿಗೆ ನೀರನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಆಗಿರೋದು. ಇಲ್ಲಿ ನಾನು ತುಂಬಿಸಕ್ ಆಗ್ತಿರಲಿಲ್ಲ, ಅವರೇನು ಹೇಳ್ತಾರಲ್ಲ 17 ಕೆರೆ ತುಂಬಿಸವ್ರೆ ಅವರಿದ್ದಾಗ, ಅದು ಅವ್ರು ಮಾಡಿದ ಕೆಲಸ ಅಲ್ಲ. ಸದಾನಂದ ಗೌಡರು, ಮುಖ್ಯಮಂತ್ರಿಗಳು, ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿಗಳಿದ್ದಾಗ ಮೊದಲನೇ ಹಂತದಲ್ಲಿ 17 ಕೆರೆ ನೀರು ತುಂಬಿಸಿದ್ರು ಚನ್ನಪಟ್ಟಣದಲ್ಲಿ. ನಾನು ನೀವು ನನ್ನನ್ನು ಆಯ್ಕೆ ಮಾಡಿದ ಮೇಲೆ 107 ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಇದು ನಾವು ಮಾಡಿರ್ತಕ್ಕಂಥ ಕೆಲಸ. ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ. ಇವತ್ತು ಸತ್ಯಗಾಲದಿಂದ ನಮ್ಮ ಇಗ್ಲೂರಿಗೆ ನೀರು ತಂದು ಅಲ್ಲಿಂದ ಕಣ್ವ ಜಲಾಶಯ ತುಂಬಿಸಿ, ಅಲ್ಲಿಂದ ವೈಜಿ ಗುಡ್ಡ ಮಂಚನ ಮೇಲೆ ನೀರು ತುಂಬಿಸಿ, ರಾಮನಗರ, ಮಂಡ್ಯ, ಚನ್ನಪಟ್ಟಣ ಮೂರು ತಾಲೂಕಿಗೆ ಇವತ್ತು ನೀರಾವರಿ ಸೌಲಭ್ಯ ಕಲ್ಪಿಸಬೇಕು ಅಂತ ಹೇಳಿ 580 ಕೋಟಿ ಹಣದಲ್ಲಿ ಕೆಲಸ ಪ್ರಾರಂಭ ಮಾಡಿಸ್ತೀನಿ. ಕೆಲಸ ಮುಗಿತ ಬಂದಿದೆ. ಅದಷ್ಟೇ ಅಲ್ಲ, ಚನ್ನಪಟ್ಟ ರಾಮನಗರ ಕುಡಿಯೋ ನೀರಿನ ಸಮಸ್ಯೆ ಇತ್ತು, ಅದು 470 ಕೋಟಿಲಿ ಬೇರೆ ಬೇರೆ ಲೈನ್ ಮಾಡಿದೀವಿ. ಈಗ ಕುಡಿಯೋ ನೀರು ಕೊಡಬೇಕು ಅಲ್ಲಿಯ ಜನಕ್ಕೆ ಅಂತ ಹೇಳಿ ಹೀಗೆ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೇನೆ. ಇವತ್ತು ತಮ್ಮ ಗ್ರಾಮದ ಕಾಂಕ್ರೀಟ್ ರೋಡ್ಗಳು ಯಾವ ಟೈಮ್ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸೇತುವೆ ಇರಬಹುದು, ಮತ್ತು 8 ಸೇತುವೆಗಳನ್ನ ಪ್ರಮುಖವಾದಂತ ಒಂದು ಊರುಗಳಿಗೆ ಇವತ್ತೇನು ಕಟ್ಟಿಸಿರ್ತಕ್ಕಂಥದ್ದು ಇರಬಹುದು, ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದೇನೆ. ನಮ್ಮ ತಾಯಂದಿರಿಗೆ ವಿಶೇಷವಾಗಿ ಮನವಿ ಮಾಡೋದು, ಇವತ್ತು ನಿಖಿಲ್ ಕುಮಾರಸ್ವಾಮಿಯವರ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು, ಅವರ ಕ್ರಮ ಸಂಖ್ಯೆ ನಂಬರ್ 1. ಆ ಒಂದು ಸಂಖ್ಯೆಗೆ ನಿಮ್ಮ ಆಶೀರ್ವಾದವನ್ನು ಮಾಡಿ, ನಿಮ್ಮ ಕುಟುಂಬದ ಕಷ್ಟ ಸುಖದಲ್ಲಿ ನಿಮ್ಮ ಮಗನಾಗಿ ನಿಮ್ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ತಾವೆಲ್ಲ ನೀಡಬೇಕು ಅಂತಕ್ಕಂಥ ಮನವಿ ಮಾಡ್ತಾರೆ. ಮತಗಟ್ಟೆಯಲ್ಲಿ 2 ಮಿಷನ್ ಇರುತ್ತೆ, 2 ಬಾಕ್ಸ್ ಇಟ್ಟಿರ್ತಾರೆ. ಯಾಕೆಂದ್ರೆ 33 ಜನರು ಚುನಾವಣೆ ನಿಂತಿದ್ದಾರೆ. ಅದರಲ್ಲಿ ಮೊದಲನೇ ಬಾಕ್ಸ್ ನಲ್ಲಿ ಒಳಗಡೆ ಇರತಕ್ಕಂಥ ಎಡಗಡೆ ಇರ್ತಕ್ಕಂಥ ಮೊದಲನೇ ಬಾಕ್ಸ್ ನಲ್ಲಿ ಮೊದಲನೇ ನಂಬರು ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆ ಗುರುತಿನ ನಂಬರು. ಆಮೇಲೆ ಇನ್ನೊಂದು ನಮ್ಮ ತಾಯಂದಿರಿಗೆ ಹೇಳೋದು, ಕಳೆದ ರಾಮನಗರ ಚುನಾವಣೆ, ಮಾಗಡಿ ಚುನಾವಣೆಯಲ್ಲಿ ಅಲ್ಲಿ ಕೊನೆಯ ದಿವಸ ಮತದಾನಕ್ಕೆ ನಾಳೆ ಹೋಗಿ ನೀವು ಓಟ ಮಾಡಬೇಕಂದಾಗ ಹಿಂದಿನ ದಿವಸ ರಾತ್ರಿ 2 ಗಂಟೆ 1 ಗಂಟೆಗೆ ಕಾರ್ಡ್ಗಳು ಮಾಡಿಸೋರು, ಒಂದು ಕಾರ್ಡ್ಗಳನ್ನು ತಂದು ಮನೆ ಮನೆಗೆ ಹಂಚಿದ್ರು 50,000 60,000 ಕುಟುಂಬಗಳಿಗೆ. ಇದನ್ನ ತಗೊಂಡೋಗ್ಬಿಟ್ಟು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ರೆ, ಹೋಗ್ಬಿಟ್ಟು ಲಲ್ಲು ಮಾಲ್ ನಲ್ಲಿ ತೋರಿಸಿದ್ರೆ ನಿಮಗೆ 4,000 ರೂಪಾಯಿ ಏನ್ ಬೇಕಾದ್ರು ಖರೀದಿ ಮಾಡಬಹುದು ಅಂತ ಹೇಳಿ ಒಂದ್ ಕಾರ್ಡ್ ಎಲ್ಲಾ ಕುಟುಂಬಗಳಿಗೆ ಕಳ್ಸಿಕೊಟ್ರು. ಚುನಾವಣೆ ಆದ್ಮೇಲೆ ಆ ಕಾರ್ಡ್ ಎಲ್ಲೋಯ್ತು, ಯಾರಿಗೂ 1 ರೂಪಾಯಿ ಕೊಡ್ಲಿಲ್ಲ. ಆ ತರ ನಿಖಿಲ್ ಕುಮಾರಸ್ವಾಮಿನ ಮಾಗಡಿನಲ್ಲಿ ಮುಂಚೂನ ಸೋಲಿಸಿತ್ತು 2 ಕ್ಷೇತ್ರದಲ್ಲಿ. ಅದರಿಂದ ಆ ಕಾರ್ಡ್ ಗಳಿಗೆ ನಂಬೇಡಿ ತಾಯಿ, ನಾನು ಪ್ರಾಮಾಣಿಕವಾಗಿ ಇಡೀ ರಾಜ್ಯದಲ್ಲಿ ಬಡವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ರಲ್ಲಿ ನಿಮ್ಮ ಗೌರವ ತಂದಿದ್ದೇನೆ, ನಿಮ್ಮ ಆಶೀರ್ವಾದ ನೀಡಿ ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಸಮುದಾಯ ಭವನದ್ದು ಚುನಾವಣೆ ತಕ್ಷಣ ಯಾರಾದ್ರೂ ಮನವಿ ಬರಬೇಕು, ಬಂದ್ರೆ ಸಮುದಾಯ ಭವನದ್ದು ಕೆಲಸ ಇಮಿಡಿಯೇಟ್ ಶುರು ಮಾಡ್ತೇನೆ. ಗೋಪುರದ್ದು, ದೇವಸ್ಥಾನದ ಗೋಪುರದ್ದು ಅದು ಮಾಡಿಸ್ಕೊಡೋದು ನನ್ನ ಜವಾಬ್ದಾರಿ. ಊರ್ ಬಸ್ ಎಲ್ಲಾ ಕಡೆ ತೊಂದರೆ ಮಾಡವ್ರೆ, ರೋಡ್ ಕ್ಲಿಯರ್ ಆಗ್ಬೇಕ ದೊಡ್ಡದಾಗಿ ಮಾಡಿಸ್ತೀರಣ್ಣ. ಇಲ್ಲ ಸರಿಪಡಿಸ್ಕೊಡ್ತೀನಿ, ಅದೆಲ್ಲ ಸರಿಪಡಿಸ್ತೀನಿ. ಎಲ್ಲರಿಗೂ ನಮಸ್ಕಾರ ತಾಯಿ, ನಮಸ್ತೆ.